ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಯುವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ಪ್ರಧಾನ ಜಿಲ್ಲಾ ನ್ಯಾಯಾಲಯ ಅಥವಾ ಸತ್ರ ಜಿಲ್ಲಾ ನ್ಯಾಯಾಧೀಶರ ಕಚೇರಿ ತುಮಕೂರು, ಇಲ್ಲಿ ಖಾಲಿ ಇರತಕ್ಕಂಥ ಒಟ್ಟು 13 ಶೀಘ್ರ ಲಿಪಿಕಾರರ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಈ ಹುದ್ದೆಗಳಿಗೆ ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರವಾಗಿ ಸಲ್ಲಿಸಬೇಕಾಗತ್ತೆ. ಹಾಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ 18/11/2019, ಹಾಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 17/12/2019 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳಿಗೆ ಸಿಗ್ತಕ್ಕಂಥ ಈ ಒಂದು ವೇತನ ಶ್ರೇಣಿ ಅಂತ ಹೇಳಿದ್ರೆ 27,650 ರೂಪಾಯಿಯಿಂದ ಇತರೆ ಭತ್ಯೆಗಳು ಕೂಡ ಒಳಗೊಂಡಿರ್ತವೆ. ಹಾಗೆ ಕೊನೆಯದಾಗಿ 52,650 ರೂಪಾಯಿ ಮತ್ತು ಇತರೆ ಭತ್ಯೆಗಳು ಒಳಗೊಂಡಿರತಕ್ಕಂಥ ಈ ಒಂದು ಸ್ಯಾಲರಿ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ಈ ಹುದ್ದೆಗಳಲ್ಲಿ ಇರತಕ್ಕಂಥ ಒಟ್ಟು ಎಲ್ಲಾ ಕ್ಯಾಟಗರಿಗಳಿಗೂ ಕೂಡ ಈ ಹುದ್ದೆಗಳಲ್ಲಿ ಮೀಸಲಾತಿ ಸಿಗ್ತಾ ಇದೆ. ಅಂದ್ರೆ ಒಂದು ಎರಡು ಪೋಸ್ಟ್ಗಳು ಕಂಪಲ್ಸರಿಯಾಗಿ ಈ ಒಂದು ಹುದ್ದೆಗಳಲ್ಲಿ ಸಿಗ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಟ್ರೈ ಮಾಡಿ. ಹಾಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳ ವಿದ್ಯಾರ್ಥಿ ಈ ರೀತಿಯಾಗಿದೆ: SSLC ಪಾಸ್ ಆಗಿರಬೇಕು ಅಥವಾ ಅದಕ್ಕೆ ತತ್ಸಮಾನವಾಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಎರಡನೇದಾಗಿ, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಪ್ರೌಢ ದರ್ಜೆಯ ಶೀಘ್ರ ಲಿಪಿ ಅಥವಾ ಕನ್ನಡ ಮತ್ತು ಇಂಗ್ಲಿಷ್ ಸೀನಿಯರ್ ಶಾರ್ಟ್ ಹ್ಯಾಂಡ್ ಅನ್ನು ಹೊಂದಿರಬೇಕಾಗತ್ತೆ. ಜೊತೆಗೆ ಬೆರಳಚ್ಚು ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಸೀನಿಯರ್ ಟೈಪಿಂಗ್ ಅಥವಾ ಈ ಒಂದು ತತ್ಸಮಾನವಾಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳ ವಯೋಮಿತಿಯನ್ನು ನೋಡೋದಾದ್ರೆ, ಕನಿಷ್ಠ ವಯೋಮಿತಿ 18 ವರ್ಷ, ಹಾಗೆ ಗರಿಷ್ಠ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, ಪ್ರವರ್ಗ 2A 2B 3A 3B ಸಂಬಂಧಿಸಿದಂತಹ ಅಭ್ಯರ್ಥಿಗಳು 38 ವರ್ಷ, SC ST ಹಾಗೂ ಪ್ರವರ್ಗ 1 ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳು 40 ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಾಗೆ ಈ ಹುದ್ದೆಗೆ ಸಂಬಂಧಿಸಿದಂತೆ ಅರ್ಜಿ ಶುಲ್ಕ ಈ ರೀತಿಯಾಗಿದೆ: ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗಿದೆ. ಅರ್ಜಿ ಶುಲ್ಕವನ್ನು ನೀವು ಆಫ್ಲೈನ್ ಮುಖಾಂತರವಾಗಿ ಅಥವಾ ಆನ್ಲೈನ್ ಮುಖಾಂತರವಾಗಿ ಪೇ ಮಾಡಬಹುದು. ಆಫ್ಲೈನ್ ಮುಖಾಂತರವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚಲನ ಮುಖಾಂತರವಾಗಿ ನೀವು ಪೇ ಮಾಡಬಹುದು. ಈ ಹುದ್ದೆಗೆ ಆಯ್ಕೆ ವಿಧಾನ ಈ ರೀತಿಯಾಗಿದೆ: 1 ನಿಮಿಷಕ್ಕೆ 120 ಪದಗಳ ದರದಲ್ಲಿ ತಲಾ 5 ನಿಮಿಷಗಳ ಕನ್ನಡ ಮತ್ತು ಇಂಗ್ಲಿಷ್ ಉಕ್ತಲೇಖನವನ್ನು ನೀಡಲಾಗುತ್ತೆ. ಅದನ್ನ ಅಭ್ಯರ್ಥಿಗಳು 45 ನಿಮಿಷಗಳಲ್ಲಿ ವಿಶೇಷ ತಂತ್ರಾಂಶದ ಗಣಕ ಯಂತ್ರದಲ್ಲಿ ಬೆರಳಚ್ಚು ಮಾಡತಕ್ಕಂಥದ್ದು. ಈ ಒಂದು ಬೆರಳಚ್ಚು ಮಾಡತಕ್ಕಂಥ ಯಂತ್ರದಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳಲ್ಲಿ ಒಟ್ಟು 100 ಅಂಕಗಳಿಗೆ ಕನಿಷ್ಠ 50 ಅಂಕಗಳನ್ನು ಈ ಒಂದು ಎಕ್ಸಾಮ್ ಅಲ್ಲಿ ಪಡೆಯಲೇಬೇಕಾಗುತ್ತೆ. ಇದರಲ್ಲಿ ಈ ಒಂದು ಗರಿಷ್ಠ ಅಂಕಗಳನ್ನು ಪಡೆದಿರತಕ್ಕಂಥವರು, ಜೊತೆಗೆ ಈ ಒಂದು ಟೈಪಿಂಗ್ ಟೆಸ್ಟ್ ಅಲ್ಲಿ ಮತ್ತು ಅವರು SSLC ಪಡೆದಿರತಕ್ಕಂಥ ಅಂಕಗಳ ಆಧಾರದ ಮೇಲೆ ಗರಿಷ್ಠ ಅಂಕಗಳನ್ನು ಪಡೆದಿರತಕ್ಕಂಥ ಅಭ್ಯರ್ಥಿಗಳಿಗೆ 1:5 ಅನುಪಾತದಲ್ಲಿ ಇಂಟರ್ವ್ಯೂಗೆ ಕರೆಯಲಾಗುತ್ತೆ. ಸೊ ಈ ಇಂಟರ್ವ್ಯೂದಲ್ಲಿ ಗಳಿಸಿರತಕ್ಕಂಥ 5 ಅಂಕಗಳು ಎಲ್ಲ ಒಟ್ಟಾಗಿ ಸೇರಿಸಿಬಿಟ್ಟು ಒಟ್ಟು ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡಿರತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇದರ ಜೊತೆಗೆ ಅಪ್ಲಿಕೇಶನ್ ನ ಸಲ್ಲಿಸಬೇಕಿದ್ರೆ ನೀವು ಗಮನಿಸಬೇಕಾಗಿರತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯ ಅಂದ್ರೆ, ನೀವು ನಿಮ್ಮ ಕಾಂಟ್ಯಾಕ್ಟಿಗೋಸ್ಕರ ನಿಮ್ಮ ಮೊಬೈಲ್ ನಂಬರ್ ಹಾಗೇನೆ ಇಮೇಲ್ ಐಡಿಯನ್ನ ನೀವು ನೀಡಬೇಕಾಗುತ್ತೆ. ಸೊ ಇವೆರಡನ್ನೂ ಕೂಡ ಜಿನೈನ್ ಆಗಿರತಕ್ಕಂಥ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನೀಡಿ. ಹಾಗೆ ಅಪ್ಲಿಕೇಶನ್ ನ ಸಲ್ಲಿಸೋದಕ್ಕೆ ವಿಸಿಟ್ ಮಾಡಬೇಕಾಗಿರತಕ್ಕಂಥ ವೆಬ್ಸೈಟ್ ವಿಳಾಸದ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಲಾಗಿದೆ. ಆ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ವೆಬ್ಸೈಟ್ ಅನ್ನು ತಲುಪಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ವಿ ವಿಲ್ ಸಿ ಯು ಅಗೇನ್ ವಿತ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಬೈ ಬೈ ಗೈಸ್.